ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ನಾನು ಇವತ್ತು ಒಂದು ಅಪರೂಪದ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ. ಇದರ ಹೆಸರು ಚಳ್ಳೆಹಣ್ಣು. ಇದು ಮೊದಲಿನವರು ಇದರ ಪದಾರ್ಥವನ್ನು ಮಾಡ್ತಿದ್ರು, ಹಾಗೂ ಉಪ್ಪಿನಕಾಯಿಯನ್ನು ಕೂಡ ಮಾಡ್ತಿದ್ರು. ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದಂತೆ, ಕಫ ಕೆಮ್ಮಿಗೂ ಇದರ ಔಷಧಿಯನ್ನು ಮಾಡುತ್ತಾರಂತೆ. ನಾವು ಹೇಗೆ ಹಲಸಿನ ತೊಳೆಯನ್ನು ಉಪ್ಪಲ್ಲಿ ಹಾಕಿಡ್ತೇವೋ ಅದೇ ರೀತಿ ಈ ಚಳ್ಳೆಹಣ್ಣು ಕಾಯಿಯನ್ನು ಉಪ್ಪಲ್ಲಿ ಹಾಕಿ ಇಡಬೇಕು. ಆಮೇಲೆ ನಮಗೆ ಬೇಕಾದಾಗ ಅದನ್ನು ತೆಗೆದು ಪದಾರ್ಥ ಮಾಡಲಿಕ್ಕೆ ಆಗ್ತದೆ. ಉಪ್ಪಲ್ಲಿ ಹಾಕಿಡುವಾಗ ಇದರ ಜೊತೆ ನಾವು ಮಾವಿನಕಾಯಿಯ ತುಂಡುಗಳನ್ನು ಹಾಕಬೇಕು. ಇದೀಗ ಉಪ್ಪಲ್ಲಿ ಹಾಕಿಟ್ಟ ಕಾರಣ ಇದರಲ್ಲಿ ಉಪ್ಪಿನ ಅಂಶ ತುಂಬ ಜಾಸ್ತಿ ಇದೆ. ನಾವು ಇದನ್ನು ಕಟ್ ಮಾಡಿ ನೀರಲ್ಲಿ ಸ್ವಲ್ಪ ಹೊತ್ತು ನೆನೆ ಇಡಬೇಕು. ನೋಡಿ, ಇದರೊಳಗೆ ಈ ಥರ ಬರುತ್ತೆ. ಈ ಬೀಜವನ್ನು ನಾವು ತೆಗಿಬೇಕು. ಈಗ ಇದಕ್ಕೆ ನೀರನ್ನು ಆ್ಯಡ್ ಮಾಡಿ ಸ್ವಲ್ಪ ನೆನೆಯಲ್ಲಿ ಇಡೋಣ. ಈಗ ಇದರ ಉಪ್ಪು ಬಿಟ್ಟಿದೆ. ಈಗ ನಾವು ಸಣ್ಣ ಸಣ್ಣ ತುಂಡುಗಳಾಗಿ ಮಾಡೋಣ. ಈ ಪದಾರ್ಥವನ್ನು ಮಾಡಲು ಒಂದು ಟೊಮೆಟೊ, ಒಂದು ಈರುಳ್ಳಿ, ಸ್ವಲ್ಪ ಮೆಣಸಿನ ಹುಡಿ, ಅರಸಿನ ಹುಡಿ, ಕರಿಬೇವು ಹಾಗೂ ತೆಂಗಿನಕಾಯಿ. ಈಗ ಇದಕ್ಕೆ ಈರುಳ್ಳಿಯನ್ನು ಆ್ಯಡ್ ಮಾಡೋಣ. ಈಗ ಈರುಳ್ಳಿ ಫ್ರೈ ಆಗಿದೆ, ಇದಕ್ಕೆ ಟೊಮೆಟೊ ಹಾಕು. ಕರಿಬೇವು, ಈಗ ನಾವು ಇದಕ್ಕೆ ಕಟ್ ಮಾಡಿಟ್ಟಂಥ ಚಳ್ಳೆಕಾಯಿಯ ತುಂಡುಗಳನ್ನು ಹಾಕಬೇಕು. ಈ ಚಳ್ಳೆಕಾಯಿಗೆ ಇಂಗ್ಲೀಷಲ್ಲಿ ಬರ್ಡ್ ಲೈಮ್ ಅಂತ ಹೇಳ್ತಾರೆ. ಈಗ ನಾವು ಅದಕ್ಕೆ ತೆಂಗಿನಕಾಯಿ ಆ್ಯಡ್ ಮಾಡುವ. ತೆಂಗಿನಕಾಯಿಗೆ ಸ್ವಲ್ಪ ಮೆಣಸಿನ ಹುಡಿ, ಸ್ವಲ್ಪ ಅರಸಿನ ಹುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ಕಾಯಿ ತುರಿಯನ್ನು ಇದಕ್ಕೆ ಹಾಕಬೇಕು. ಸ್ವಲ್ಪ ಇದರಲ್ಲಿ ಫ್ರೈ ಮಾಡಬೇಕು. ಈಗ ಇದಕ್ಕೆ ನಾವು ಸ್ವಲ್ಪ ನೀರನ್ನು ಆ್ಯಡ್ ಮಾಡುವ. ಈಗ ಇದಕ್ಕೆ ಒಂದು ಬೆಲ್ಲ ತುಂಡನ್ನು ಆ್ಯಡ್ ಮಾಡುವ. ಇದು ಈಗ ಆಗ್ತಾ ಬಂದಿದೆ. ಇದಕ್ಕೆ ನಾವು ಉಪ್ಪು ಹಾಕುವ ಅವಶ್ಯಕತೆ ಇಲ್ಲ, ಯಾಕೆ ಅಂದರೆ ಚಳ್ಳೆಕಾಯಿಯಲ್ಲಿ ಉಪ್ಪು ಅಂಶ ಸ್ವಲ್ಪ ಇರುತ್ತದೆ, ಅದೇ ಸಾಕಾಗ್ತದೆ. ಈಗ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ರುಚಿಯಾದ ಚಳ್ಳೆಕಾಯಿ ಪಲ್ಯ ರೆಡಿಯಾಗಿದೆ. ನಿಮಗೂ ಎಲ್ಲಿಯಾದರೂ ಚಳ್ಳೆಕಾಯಿ ಸಿಕ್ಕಿದರೆ
ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ. ನಿಮಗೆ ಚಳ್ಳೆಕಾಯಿ ಪಲ್ಯ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.